ಪ್ರೀತಿ ಅಂದ್ರೆ ಏನು ಸರ್? ಪ್ರೀತಿ ಅಂದ್ರೆ ಅಮ್ಮ. ಸಾಧನೆ ಅಂದ್ರೆ ಹಾರ್ಡ್ ವರ್ಕ್. ನಿಮ್ಮ ಮೊದಲ ಕ್ರಶ್ ಯಾರು? ನನ್ನ ಮೊದಲ ಕ್ರಶ್ ನನ್ನ ಕ್ಲಾಸ್ ಟೀಚರ್ ಸಿಸ್ಟರ್ ಲಿಲ್ಲಿ ಅಂತ. ಹೇಳಕ್ ಆಗದೇ ಇರುವಂತಹ ಭಾವನೆ ಯಾವುದು? ಫ್ರಸ್ಟ್ರೇಷನ್. ಅನ್ನಂಗ್ ತೋರ್ಸಕ್ ಬರಲ್ಲ, ನಾನು ಅನುಭವಿಸ್ಬಿಡ್ತೀನಿ. ಪರಿಪೂರ್ಣ ವ್ಯಕ್ತಿತ್ವ ಅಂದ್ರೆ ಕನಸು ಆದರ್ಶ ಅಷ್ಟೇ ಅದು. ಜೀವನದಲ್ಲಿ ಬೆಲೆ ಕಟ್ಟಕ್ ಆಗದೆ ಇರುವಂತಹ ವಸ್ತು ಯಾವುದು? ವಸ್ತು ಅಂತಿಲ್ಲ, ಸಂಬಂಧಗಳಿದೆ, ನೆನಪುಗಳಿದೆ. ಎಲ್ಲಿಗಾದ್ರೂ ಒಬ್ಬರೇ ಸೋಲೋ ರೈಡಿಂಗ್ ಮಾಡ್ಬೇಕು ಅಂದ್ರೆ ಎಲ್ಲಕ್ಕೆ ಹೋಗಕ್ ಇಷ್ಟಪಡ್ತೀರಿ? ಎನಿ ಸೀಶೋರ್, ಯಾವುದಾದ್ರೂ ಸೀಶೋರ್, ಸಮುದ್ರದ ತಡಿ ಅಥವಾ ಬೆಟ್ಟಗಳು, ಯಾವುದಾದ್ರೂ ಆಗ್ಬೋದು, ಪರವಾಗಿಲ್ಲ. ಸಾಧನೆ ಅಂದ್ರೆ? ಸಾಧನೆ ಅಂದ್ರೆ ಹಾರ್ಡ್ ವರ್ಕ್, ರೈಟ್ ಆಟಿಟ್ಯೂಡ್. ಜನ ನಿಮ್ಮನ್ನ ಹೇಗೆ ಗುರುತಿಸಬೇಕು ಅಂತ ಇಷ್ಟಪಡ್ತೀರಿ? ಜನ ಗುರುತಿಸಬೇಕು ಅನ್ನೋ ಹಶಿವೆ ಈಗಿಲ್ಲ, ಯಾಕಂದ್ರೆ ಸಾಕಷ್ಟು ಗುರುತಿಸುವಿಕೆ ಸಿಕ್ಬಿಡಿದೆ, ರೆಕಗ್ನಿಷನ್ ಸಿಕ್ಬಿಡಿದೆ. ಎಂತಹ ಸಂದರ್ಭಗಳಲ್ಲಿ ಸುಳ್ಳು ಹೇಳ್ತೀರಿ? ಇನ್ನೊಬ್ರು ಹರ್ಟ್ ಆಗತ್ತೆ ಅನ್ನೋಂತ ಸಂದರ್ಭಗಳಲ್ಲಿ ಖಂಡಿತ ಸುಳ್ಳು ಹೇಳ್ತೀನಿ. ನೀವು ಲೈಫ್ ಅಲ್ಲಿ ತಗೊಂಡಿರುವಂತಹ ಕೆಟ್ಟ ನಿರ್ಧಾರ ಯಾವುದು? ಕೆರಿಯರ್ ವೈಸ್ ಅಂತ ಹೇಳೋದಾದ್ರೆ ಟೆಲಿವಿಷನ್, ನಾನು ಪೀಕ್ ಅಲ್ಲಿ ಇದ್ದಾಗ ಟೆಲಿವಿಷನ್ ಬಿಟ್ಟು ಹೋಗಿದ್ದು. ಮಹತ್ವದ ನಿರ್ಧಾರ? ನಾನು ಡೈರೆಕ್ಟರ್ ಆಗ್ತೀನಿ ಅಂತ ಡಿಸೈಡ್ ಮಾಡಿದ್ದು. ಸದಾ ನೆನಪಿನಲ್ಲಿ ಇಡಬೇಕು ಅನ್ನೋ ವಿಚಾರ ಯಾವುದು? ಸಾಧ್ಯ ಆದ್ರೆ ಇನ್ನೊಬ್ರಿಗೆ ಒಳ್ಳೇದ್ ಮಾಡೋಣ, ಇಲ್ಲ ಅಂದ್ರೆ ಸುಮ್ಮನೆ ಬಿಡೋಣ. ಲೈಫ್ ನ ನೋವಿನ ಕ್ಷಣ? ಯಾವತ್ತೂ ಎಲ್ಲೂ ನೋವನ್ನು, ನನ್ನ ಪೇನ್ಗಳನ್ನ, ಅಗೋನಿನ ಹೇಳ್ಕೊಂಡವನಲ್ಲ, ಅದು ಹೇಳ್ಕೊಳ್ಳಂತ ವಿಷಯ ಅಲ್ಲ ಅನ್ನೋದು ನನ್ನ ಒಪಿನಿಯನ್. ಯಾಕಂದ್ರೆ ನಿಮ್ಮ ನೋವುಗಳಿಗೆ ಮಾರ್ಕೆಟ್ ಇಲ್ಲ ಇಲ್ಲಿ. ಸಂತಸದ ಕ್ಷಣ? ಸಾಕಷ್ಟು ಇದೆ. ನನ್ನ ಮಗಳು ಹುಟ್ಟಿದ ಕ್ಷಣ ಇರಬಹುದು, ಕೆಲವೊಂದು ಅವಾರ್ಡ್ಸ್ ತಗೊಂಡೆ, ಅವಾರ್ಡ್ಗಳು ತಗೊಂಡಿದ್ದ ಕ್ಷಣ ಇರಬಹುದು, ಕಮಲ್ ಹಾಸನ್ ಅವ್ರ ಜೊತೆ ಆಕ್ಟ್ ಮಾಡಿದೆ, ಅವ್ರು ಬಂದು ಹಿಂಗೆ ಹಿಡ್ಕೊಂಡು ಒಂದು ಶಾರ್ಟ್ ಎಕ್ಸ್ಪ್ಲೈನ್ ಮಾಡೋದು ನನಗೆ, ದಟ್ ವಾಸ್ ಅಲ್ಟಿಮೇಟ್. ನಿಮ್ಮ ಇಷ್ಟವಾದ ಆಹಾರ? ಚೈನೀಸ್. ಅಂಡ್ ಅಮ್ಮ ಮಾಡೋ ಮುದ್ದೆ. ಪ್ರಿಯವಾದ ತಾಣ? ಪ್ರಿಯವಾದ ತಾಣ ನನ್ನ ವರ್ಕ್ ಸ್ಟೇಷನ್. ಗುರಿ ಅಂದ್ರೆ? ಮೂರೊತ್ತು ಏನ್ ಕಾಡತ್ತೋ ಅದೇ ನಿಮ್ ಗುರಿ. ನೀವೇನಾಗ್ಬೇಕು ಅಂತ ಅನ್ಕೊಂಡು ಜಿನೇನ ಕಾಡ್ಬೇಕು ನಿಮ್ಮ, ಅದು ಆಗೋವರೆಗೂ ನಿಮ್ಗೆ ಆಗ್ತಿಲ್ಲ ಅಂತ ಅನ್ಸತ್ತ ಅದು ಗುರಿ. ಮರೆಯಲಾಗದ ವ್ಯಕ್ತಿ? ತುಂಬಾ ಜನ ಇದ್ದಾರೆ. ಮರೆಯಲಾಗದ ಮಾತು? ಮರೆಯಲಾಗದ ಮಾತು, ನಾನು ಹೈಸ್ಕೂಲ್ ಪಾಸ್ ಆಗಿ ಹೊರಗಡೆ ಬರುವಾಗ ನನ್ನ ಸೆಕ್ರೆಟರಿ ನಿರ್ಮಲ್ ಜಿ ಅಂತ ಅವರೊಂದು ಒಂದು ಸಾಲ್ ಬರ್ಕೊಟ್ರು, ದೇಹ ದಂಡಿಸಿ ಧ್ಯೇಯ ಸಾಧಿಸುವಂತ. ಅದು 30 ವರ್ಷ ಆಗ್ತಾ ಬಂತು, ಇನ್ನೂ ನೆನಪಿದೆ. ಹಣ ಗಳಿಸೋದಂದ್ರೆ ಇಟ್ಸ್ ಎ ಗೇಮ್. ನಿಮ್ಮ ಯಾವ ಗುಣ ನಿಮಗೆ ಖುಷಿ ತರತ್ತೆ, ಯಾವ ಗುಣ ಬೇಸರ ತರಿಸ? ನಾನು ಎಲ್ಲರೂ ನಂಬ್ತೀನಿ, ಎಲ್ಲರ ಜೊತೆ ಖುಷಿ ಖುಷಿಯಾಗಿರೋಕೆ ಇಷ್ಟಪಡ್ತೀನಿ, ಅದು ನನಗೆ ಖುಷಿ ತರುತ್ತೆ. ಆ ಕಡೆಯಿಂದ ಬೇರೆ ಥರ ಅನುಭವಗಳಾದಾಗ ಅದೇ ಗುಣ ನನಗೆ ಬೇಸರ ತರುತ್ತೆ. ಬದುಕು ಅಂದರೆ ಇಟ್ಸ್ ಎ ಜರ್ನಿ, ಬ್ಯೂಟಿಫುಲ್ ಜರ್ನಿ. ಸಾಹಿತ್ಯ ಅಂದರೆ? ಸಾಹಿತ್ಯ ಅಂದರೆ ನಾವೇನನ್ನ ಪುನರ್ ನಿರ್ಮಿಸಲಿಕ್ಕೆ ಸಾಧ್ಯ ಆಗಲ್ಲ, ನಮ್ಮ ಅನುಭವಗಳ ಒಟ್ಟು ಮೊತ್ತ ಅಥವಾ ನಮ್ಮ ವ್ಯಕ್ತಿತ್ವದ ಅಭಿವ್ಯಕ್ತ ಭಾಗ. ಯಾರಲ್ಲಾದರೂ ಕ್ಷಮೆ ಕೇಳೋದಾದ್ರೆ ಯಾರತ್ರ? ಅದು ತುಂಬಾ ಜನ ಇದ್ದಾರೆ. ನನ್ನ ಹೆಂಗೆ ಥ್ಯಾಂಕ್ಸ್ ಹೇಳಕ್ ಒಂದು ದೊಡ್ಡ ಲಿಸ್ಟ್ ಇದೆಯೋ, ಕ್ಷಮೆ ಕೇಳೋದು ದೊಡ್ಡ ಲಿಸ್ಟ್ ಇದೆ. ಆಫ್ಟರ್ ಆಲ್ ನಾನು ಹ್ಯೂಮನ್ ಬೀಯಿಂಗ್. ಸೊ ಸಾವು ಅನ್ನೋದು ಇಂಥದ್ದೇ ದಿನ ಬರುತ್ತೆ ಅಂತ ಗೊತ್ತಾದ್ರೆ ಏನ್ ಮಾಡ್ತೀನಿ? ತುಂಬಾ ಖುಷಿ ಪಡ್ತೇನೆ ಆಕ್ಚುಲಿ.